ತುಮಕೂರಿನ ದಿಬ್ಬೂರು ಜನತಾ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣ ಹಾಗೂ ಸಮುದಾಯ ಭವನ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಲು ಮುಂದಾಗಿದ್ದು, ತುಮಕೂರಿನ ದಿಬ್ಬೂರು ಜನತಾ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾತ್ರ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಈ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 5ನೇ ತರಗತಿಗಳು ಚಾಲ್ತಿಯಲ್ಲಿದ್ದು ಕೇವಲ 3 ಕೊಠಡಿಗಳಿವೆ. ಶಿಕ್ಷಣಕ್ಕೆ ಒತ್ತು ಕೊಡುತ್ತೇವೆ ಎಂದು ಬೊಗಳೆ ಬಿಡುವ ಸರ್ಕಾರ ಈ ಮಕ್ಕಳ ಶಿಕ್ಷಣವನ್ನ ಮೂಲ ಸೌಕರ್ಯಗಳನ್ನ ಕಸಿದುಕೊಳ್ಳುತ್ತಿದೆ. ಶಾಲೆಯ ಆವರಣವು ಊರಿನ ಹೊರಭಾಗದಲ್ಲಿ ಇರುವುದರಿಂದ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ರಾತ್ರಿ ಹೊತ್ತು ಇಲ್ಲಿ ಕುರುಕರುಗಳು ಕುಡಿದ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಹೊಡೆದು ಹಾಕಿ ಆವರಣವನ್ನ ಹಾಳು ಮಾಡುತ್ತಿದ್ದಾರೆ. ಇದೇ ಶಾಲೆಯ ಆವರಣಕ್ಕೆ ಹೊಂದಿಕೊಂಡಂತೆ ಇರುವ ಸಮುದಾಯ ಭವನವು ಕುಡುಕರ ಹಾಗೂ ಅನೈತಿಕ ಚಟುವಟಿಕೆ ನಡೆಸುವವರ ತಾಣವಾಗಿದೆ. ಸ್ಥಳೀಯರಾದ ಶಿವಮ್ಮನವರು ಮಾತನಾಡಿ, ಇಲ್ಲಿ ವಿದ್ಯಾಭ್ಯಾಸ ಮಾಡಲು ಬರುವ ಮಕ್ಕಳಿಗೆ ಸರಿಯಾದ ಸೌಲಭ್ಯಗಳಿಲ್ಲ. ಇನ್ನು ಸಮುದಾಯ ಭವನವನ್ನ ಬಡವರಿಗೆ ಎಂದು ಕಟ್ಟಿಸಿಕೊಟ್ಟಿದ್ದು, ಇಂದು ಅದು ಹಾಳಾಗಿ ಹೋಗಿದ್ದರೂ ಸಂಬಂಧಪಟ್ಟವರು ಮಾತ್ರ ಎಡೆಯೆಡೆ ಗಮನ ಹರಿಸಲಾಗಿಲ್ಲ. ದಿಬ್ಬೂರು ಜನತಾ ಕಾಲೋನಿಲಿ ಇರೋದು, ನಮ್ಮ ದಿಬ್ಬೂರು ಜನತಾ ಕಾಲೋನಿಲಿ ಸ್ಕೂಲು ಐತೆ, ಏನು ದೊಡ್ಡ ಚರಂಡಿ ಥರ ಐತೆ, ಒಂದು ಜಲ್ಲಿ ಹೆಚ್ಚಿಲ್ಲ, ಒಂದು ಕಸ ಎತ್ತಿಲ್ಲ, ಒಂದು ಸಮುದಾಯ ನೋಡಿದ್ರೆ ಎಲ್ಲನೂ ಎಲ್ಲ ಗಲೀಜು ಮಾಡಿ ಎಲ್ಲ ಇಕ್ಕವ್ರೆ. ಬಡವ್ರ ಬಗ್ರು ಏನಾದ್ರೂ ಏನೋ ಒಂದು ಫಂಕ್ಷನ್ ಮಾಡ್ಕೊಳೋರು, ಅದು ನೆಟ್ಕಿಲ್ಲ. ಆಮೇಲೆ ತಿರ್ಗಾ ನಾವು ಸ್ಕೂಲ್ ಒಂದು ಕಾಂಪೌಂಡ್ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಏತ್ರದ್ದು ಏನು ವ್ಯವಸ್ಥೆ ಅನ್ನೋದು ಏನೂ ಇಲ್ಲ. ನಮ್ಮೂರು ಕೌನ್ಸಿಲ್ರು ಏನು ಕಿವಿಗೆ ಹಾಕಿ ಇದೆಲ್ಲ ಏನು ಎತ್ತಿಸಲ್ಲ, ಏನು ಮಾಡಲ್ಲ. ಮಕ್ಕಳು ಹೆಂಗೆ ಆಟ ಆಡ್ತವೆ, ಹೆಂಗೆ ಓಡಾಡ್ತವೆ, ಎಲ್ಲನೂ ಏನು ಒಂದು ಅದ್ಬಸ್ತಿ ಯಾತ್ರದ್ದು ಏನೂ ಇಲ್ಲ. ಇಲ್ಲಿ ನಮ್ಮ ದಿಬ್ಬೂರು ಜನತಾ ಕಾಲೋನಿ ಅಂತ ಈ ಸ್ಕೂಲು ದೊಡ್ಡ ಚರಂಡಿಗಿನ ಕಡೆ ಆ ಥರ ಐತೆ. ಎಲ್ಲ ಬಾಟ್ಲು ಅದೇನು ಸರ್, ನಾವು ರೋಡಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅದು ನಾವು ಒಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಹೇಳೋದು ಬೇಕಿಲ್ಲ. ಅದನ್ನು ಇಲ್ಲಿ ಅದ್ಬಸ್ತ್ ಮಾಡೋ ಇವರೇ ಇಲ್ಲ. ಚೇತನ್ ಅಮುಕ್, ಟಿವಿ ತುಮಕೂರು.